ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ನಿಲ್ಬೇಕು, ನಾವು ಒತ್ತಾಯ ಮಾಡ್ತೀವಿ, ನೀವು ನಿಲ್ಬೇಕು ದಯಮಾಡಿ. ಏ ಒಂದ್ ನಿಮಿಷ ಕೇಳ್ರಿ, ಸನ್ಮಾನ್ಯ ಮುಖ್ಯಮಂತ್ರಿ ಕೇಳ್ರಿ. ನಾಡ್ಕೊಂಡ್ರೆ ಇವತ್ತೇನು ಸರ್ಕಾರಿ ನೌಕರರು ಸೆವೆಂತ್ ಪೇ ಕಮಿಷನ್ ಜಾರಿಗೆ ತರಬೇಕು ಅಂತ ಒತ್ತಾಯ ಮಾಡ್ತಿರುವಂಥದ್ದು ಸ್ವಾಭಾವಿಕವಾಗಿರುವಂಥದ್ದು, ಮಾಡಲೇಬೇಕಾದಂಥ ಕೆಲಸ. ಅವರು ಬೀದಿಗಿಳಿದು ಹೋರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಇವತ್ತು ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ ಜಾರಿಗೆ ತರ್ತೇವೆ ಅನ್ನೋ ಮಾತನ್ನು ಹೇಳಬೇಕು ಮುಖ್ಯಮಂತ್ರಿಗಳು. ಅದರ ಮೂಲಕ ರಾಜ್ಯದಲ್ಲಿರುವ ಸರ್ಕಾರಿ ನೌಕರರು ಸತ್ಯಾಗ್ರಹ ಚಳುವಳಿಗೆ ಇಳಿಯದಂತೆ ನೋಡಿಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಸಹ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮಾಡ್ತೇನೆ. ಇವತ್ತೇನು ಸರ್ಕಾರಿ ನೌಕರರು ಸೆವೆಂತ್ ಪೇ ಕಮಿಷನ್ ಜಾರಿಗೆ ತರಬೇಕು ಅಂತ ಒತ್ತಾಯ ಮಾಡ್ತಿರುವಂಥದ್ದು ಸ್ವಾಭಾವಿಕವಾಗಿರುವಂಥದ್ದು, ಮಾಡಲೇಬೇಕಾದಂಥ ಕೆಲಸ. ಅವರು ಬೀದಿಗಿಳಿದು ಹೋರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಇವತ್ತು ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ ಜಾರಿಗೆ ತರ್ತೇವೆ ಅನ್ನೋ ಮಾತನ್ನು ಹೇಳಬೇಕು ಮುಖ್ಯಮಂತ್ರಿಗಳು. ಅದರ ಮೂಲಕ ರಾಜ್ಯದಲ್ಲಿರುವ ಸರ್ಕಾರಿ ನೌಕರರು ಸತ್ಯಾಗ್ರಹ ಚಳುವಳಿಗೆ ಇಳಿಯದಂತೆ ನೋಡಿಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಸಹ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮಾಡ್ತೇನೆ. ಓಕೆ.